ಎಸ್, ಅದರ ಜೊತೆಗೆ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹಾಗೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೂಡ ನರೇಂದ್ರ ಮೋದಿ ಗುಡುಗಿದ್ರು. ಸಿಎಂ ಸಿದ್ದರಾಮಯ್ಯ ಸುಳ್ಳು ಹೇಳುತ್ತಾರೆ, ಸತ್ಯವನ್ನ ಹೇಳಲಿ ಅಂತ ಲೋಕಸಭೆಯಲ್ಲಿ ನರೇಂದ್ರ ಮೋದಿ ಗುಡುಗಿದ್ರು. ಕಾಂಗ್ರೆಸ್ ಜೀವಿತಾವಧಿ ಒಂದೇ ಒಂದು ಕುಟುಂಬದ ಬೆಳವಣಿಗೆಗೆ ಮಾತ್ರ ಸೀಮಿತವಾಗಿದೆ. ಅವರನ್ನ ಬಿಟ್ಟು ಬೇರೆ ಯಾರು ಕೂಡ ಕಾಂಗ್ರೆಸ್ನಲ್ಲಿ ಉನ್ನತ ದರ್ಜೆಯನ್ನ ಅಥವಾ ಈ ಒಂದು ಸ್ಥಾನವನ್ನು ಅಲಂಕರಿಸೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಕಟುವಾದಂತಹ ಶಬ್ದಗಳಲ್ಲಿ ಕಾಂಗ್ರೆಸ್ನ ಬಗ್ಗೆ ಹೇಳಿದ್ರು. ಹಾಗೇನೆ 1947 ಅಂದ್ರೆ ಸ್ವಾತಂತ್ರ್ಯ ಬಂದ ನಂತರದಿಂದವೂ ಕಾಂಗ್ರೆಸ್ ದೇಶವನ್ನ ಒಡೆದು ಆಳುವ ನೀತಿಯನ್ನು ಅನುಸರಿಸ್ತಾ ಇದೆ. ಕಾಂಗ್ರೆಸ್ಗೆ ದೇಶ ಮೊದಲಲ್ಲ, ಕಾಂಗ್ರೆಸ್ಗೆ ಕೇವಲ ಕುಟುಂಬ ಮೊದಲು, ನಂತರ ದೇಶ. ಸೊ ಹೀಗಾಗಿ ನಾವು ಇಂತಹ ಅವರು ಮಾಡಿದ ಪಾಪಕ್ಕೆ ನಾವು ತೆರಿಗೆಯನ್ನು ಕಟ್ಟಬೇಕಾಗಿದೆ, ಈ ದೇಶದ ಜನ ಈಗ ತೆರಿಗೆಯನ್ನು ಕಟ್ಟಬೇಕಾಗಿದೆ ಅಂತ ಹೇಳಿದ್ರು. ಶತ್ರುಗಳಿಗೆ ಸಿಎಂ ತಪ್ಪು ಸಂದೇಶ ನೀಡಿ ಶತ್ರು ಸ್ನೇಹವನ್ನು ಬೆಳೆಸ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಕರ್ನಾಟಕದ ಸಿಎಂಗೆ ಹೇಳಿದ್ದಾರೆ. ನಮಗೆ ಸಲಹೆ ಕೊಡೋ ಬದಲು ನೀವು ತಪ್ಪನ್ನು ತಿದ್ದುಕೊಳ್ಳಿ, ಮೊದಲು ನಂತರ ಸಲಹೆ ಕೊಡೋದಕ್ಕೆ ಬನ್ನಿ ಅನ್ನುವಂತಹ ಆಹ್ವಾನವನ್ನು ಕೊಟ್ಟಿದ್ದಾರೆ. ಇನ್ನು ಸಿದ್ದರಾಮಯ್ಯದು ಇದೇ ಕೊನೆ ಭಾಷಣ ಇರಬೇಕು. ಸೊ ಹಾಗಾಗಿ ಇಷ್ಟಾಗಿ ಮಾತನಾಡ್ತಾ ಇದ್ದಾರೆ. ಯಾಕೆಂದರೆ ಮೊನ್ನೆಯಷ್ಟೇ ನರೇಂದ್ರ ಮೋದಿ ಬೆಂಗಳೂರಿಗೆ ಬಂದ ನಂತರ ಸಿಎಂ ಸಿದ್ದರಾಮಯ್ಯ ಕೂಡ ನರೇಂದ್ರ ಮೋದಿ ಅವರ ಭಾಷಣದ ವಿರುದ್ಧ ಅನೇಕ ಮಾತುಗಳನ್ನು ಹೇಳಿದರು. ಸೊ ಹಾಗಾಗಿ ಈ ಮಾತುಗಳನ್ನು ಹೇಳಿದ್ದಾರೆ. ಶಾಂತಿ ಸಂದೇಶವನ್ನು ಸಾರುವ ಬದಲು ಶತ್ರು ಸಂದೇಶವನ್ನು ಸಿದ್ದರಾಮಯ್ಯ ಸಾರ್ತಾ ಇದ್ದಾರೆ. ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥವರು ಕಾಂಗ್ರೆಸ್ನ ಸಿದ್ಧಾಂತಗಳಿಗೆ ಒಪ್ಪಿ ಇದೀಗ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿರುವಂಥರು, ಹಾಗಾಗಿ ಕಾಂಗ್ರೆಸ್ನವರೇ ಆಗಿ ಹೋಗಿದ್ದಾರೆ. ತಾವು ಏನು ಅನ್ನೋದನ್ನು ಸಿದ್ದರಾಮಯ್ಯ ಮರೆತಿದ್ದಾರೆ. ಹಾಗಾಗಿ ಸಿಎಂ ಕಾಂಗ್ರೆಸ್ಗೆ ಸೇರಿದ ಮೇಲೆ ಸುಳ್ಳನ್ನು ಹೇಳ್ತಾ ಇದ್ದಾರೆ. ಮೊದಲು ಅವರು ಸುಳ್ಳನ್ನು ಹೇಳೋದನ್ನು ಬಿಟ್ಟು ಸತ್ಯವನ್ನು ಹೇಳಲಿ ಅಂತ ಆಹ್ವಾನವನ್ನು ಕೊಟ್ಟಿದ್ದಾರೆ. ಸುನ್ ರಹಾ ಥಾ ಮೈ ಸಮಝ ನಹೀ ಪಾ ರಹಾ ಥಾ ಕಿ ವೇ ಟ್ರೆಜರಿ ಬೆಂಚ್ ಕೋ ಸಂಬೋಧಿತ ಕರ ರಹೇ ಥೇ, ಕರ್ನಾಟಕ ಕೆ ಲೋಗೋ ಕೋ ಸಂಬೋಧಿತ ಕರ ರಹೇ ಥೇ ಕಿ ಅಪನೇ ಹೀ ದಲ್ ಕೆ ನೀತಿ ನಿರ್ಧಾರಕೋ ಕೋ ಖುಷ್ ಕರ್ನೆ ಕಾ ಪ್ರಯಾಸ ಕರ ರಹೇ ಥೇ. ಬಶೀರ್ ಬದ್ರ ಕಿ ಶಾಯರಿ ಸೆ ಶುರು ಕಿಯಾ, ಖರ್ಗೆ ಜಿ ನೇ ಬಶೀರ್ ಬದ್ರ ಜಿ ಕಿ ಶಾಯರಿ ಸುನಾಯಿ, ಔರ್ ಮೈ ಆಶಾ ಕರ್ತಾ ಹೂಂ ಕಿ ಉನ್ಹೋನೆ ಜೊ ಶಾಯರಿ ಸುನಾಯಿ ಹೈ ವೊ ಕರ್ನಾಟಕ ಕೆ ಮುಖ್ಯಮಂತ್ರಿ ಮಹೋದಯ ನೇ ಜರೂರ್ ಸುನಿ ಹೋಗಿ. ಕಲ್ ಉಸ್ ಶಾಯರಿ ಮೇ ಉನ್ಹೋನೆ ಕಹಾ ಕಿ ದುಶ್ಮನಿ ಜಮಕರ್ ಕರೋ, ಲೇಕಿನ್ ಯೇ ಗುಂಜಾಯಿಶ್ ರಹೇ ಜಬ್ ಕಭಿ ಹಮ್ ದೋಸ್ತ್ ಹೋ ಜಾಯೆ ತೋ ಶರ್ಮಿಂದಾ ನಾ ಹೋ. ಮೈ ಜರೂರ್ ಮಾನ್ತಾ ಹೂಂ ಕಿ ಕರ್ನಾಟಕ ಕೆ ಮುಖ್ಯಮಂತ್ರಿ ಜಿ ನೇ ಆಪ್ಕಿ ಯೇ ಗುಹಾರ್ ಸುನ್ ಲಿ ಹೋಗಿ. ಲೇಕಿನ್ ಶ್ರೀಮಾನ್ ಖರ್ಗೆ ಜಿ ಬಶೀರ್ ಭದ್ರ ಕಿ ಶಾಯರಿ ಕಾ ಆಪನೆ ಜಿಕ್ರ ಕಿಯಾ ಅಚ್ಛಾ ಹೋತಾ, ಉಸ್ ಶಾಯರಿ ಮೇ ಜೊ ಶಬ್ದ ಆಪ್ ಬೋಲ್ ರಹೇ ಉಸಿ ಕೆ ಬಿಲ್ಕುಲ್ ಪಹಲೆ ವಾಲಿ ದೋ ಲೈನ್ ಉಸ್ಕೋ ಭಿ ಅಗರ್ ಯಾದ ಕರ್ ಲೇತೆ ತೋ ಶಾಯದ್ ಶಾಯದ್ ಇಸ್ ದೇಶ್ ಕೋ ಯೇ ಪತಾ ಜರೂರ್ ಚಲ್ತಾ ಕಿ ಆಪ್ ಕಹಾಂ ಖಡೆ ಹೈ. ಉಸಿ ಶಾಯರಿ ಮೇ ಬಶೀರ್ ಭದ್ರ ಜಿ ನೇ ಆಗೇ ಕಹಾ ಹೈ ಜೀ ಚಾಹತಾ ಹೈ ಸಚ ಬೋಲೆ, ಜೀ ಬಹುತ ಚಾಹತಾ ಹೈ ಸಚ ಬೋಲೆ, ಕ್ಯಾ ಕರೇ ಹೌಸಲಾ ನಹಿ ಹೋತಾ. ಚುನಾವ ಕೆ ಬಾದ ಖರ್ಗೆ ಜಿ ಸಗ ಜಗಾ ಪೆ ಹೋಂಗೆ ಕೆ ನಹಿ ಹೋಂಗೆ,
और इसलिए एक प्रकार से ये फेयरवेल स्पीच भी उनकी हो सकती है। और इसलिए आमतौर पे सदन में जब पहली बार कोई सदस्य बोलते हैं तो हर कोई सम्मान से कोई भी डिस्टर्बिंग के बिना सुनते हैं, और उसी प्रकार से जो फेयरवेल की स्पीच होती है वो भी करीब करीब सम्मान से देखी जाती है। अच्छा होता कल कुछ माननीय सदस्यों ने संयम बरता होता और आदरणीय खरीदी की बात को उसी सम्मान के साथ सुना होता तो अच्छा होता, लोकतंत्र के लिए बहुत आवश्यक। कांग्रेस ಎಸ್, ಕರ್ನಾಟಕ ಸರ್ಕಾರದ ವಿಧಾನಸಭಾ ಚುನಾವಣೆಗೆ ಈಗಾಗಲೇ ಕೇಂದ್ರ ಸರ್ಕಾರ ಕೂಡ ಟೊಂಕ ಕಟ್ಟಿ ನಿಂತಿದೆ. ಯಾಕೆಂದರೆ ಮೊನ್ನೆ ಬೆಂಗಳೂರಿಗೆ ಬಂದ ನಂತರದ ಬೆಳವಣಿಗೆಗಳು ಸಾಕಷ್ಟು ಆಗಿದೆ, ಅದು ಕರ್ನಾಟಕದಲ್ಲೂ ಹಾಗೆ ಬಿಜೆಪಿ ವಲಯದಲ್ಲೂ. ಇದಕ್ಕೆ ಪುಷ್ಟಿ ಅನ್ನುವಂಥ ಇವತ್ತು ಲೋಕಸಭೆಯಲ್ಲೂ ಕೂಡ ಕರ್ನಾಟಕದ ಸಿಎಂ ವಿರುದ್ಧ ನರೇಂದ್ರ ಮೋದಿ ಕಿಡಿಕಾರಿದ್ದಾರೆ. ಅವರ ಭಾಷಣವನ್ನು ನಾನು ಕೇಳ್ತಾ ಇದ್ದೆ, ನಗಬೇಕೋ ಇಲ್ಲ ಸುಮ್ಮನಿರಬೇಕೋ ಗೊತ್ತಾಗಲಿಲ್ಲ ಅನ್ನೋ ಹಾಗೆ ಲೋಕಸಭೆಯಲ್ಲಿ ಮಾತನಾಡಿದ್ದಾರೆ. ಇನ್ನು ಸಂಸದೀಯ ಪಟು ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತು ನಿನ್ನೆ ಏನು ಲೋಕಸಭೆಯಲ್ಲಿ ಅವರು ಹೇಳಿದರು ಅದಕ್ಕೆ ಪ್ರತ್ಯುತ್ತರ ಇವತ್ತು ಕೊಡ್ತಾ ಅನೇಕ ವಿಷಯಗಳನ್ನು ಹೇಳ್ತಾರೆ. ಬಹುಶಃ ಮಲ್ಲಿಕಾರ್ಜುನ ಖರ್ಗೆ ಅವರ ಈ ಒಂದು ಸ್ಪೀಚ್ ಏನಿದೆ, ಮಾತು ಭಾಷಣ ಏನಿದೆ, ಅದು ಅವರ ಕೊನೆಯ ಭಾಷಣ ಇರಬಹುದು. ಯಾಕೆಂದರೆ ಮುಂದೆ ಅವರು ಕರ್ನಾಟಕದಲ್ಲಿ ಗೆಲ್ತಾರೋ ಇಲ್ವೋ, ಹಾಗಾಗಿ ಅದು ಕೊನೆಯ ಅವರ ಭಾಷಣ. ಹಾಗಾಗಿ ಆ ಮಾತುಗಳನ್ನು ನಾವು ಗೌರವಿಸಬೇಕಾಗುತ್ತೆ, ಅತ್ಯಂತ ಗೌರವಪೂರ್ಣವಾಗಿ ಅವರಿಗೆ ವಿದಾಯವನ್ನು ಹೇಳೋಣ ಅನ್ನೋ ರೀತಿಯಲ್ಲಿ ಲೋಕಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸೇರಿದ ಹಾಗೆ ಇಡೀ ಕಾಂಗ್ರೆಸ್ಸನ್ನು ಕಿಚಾಯಿಸಿದ್ರು ಅಂತಲೇ ಹೇಳಬಹುದು. ಆದರೆ ಹೈಕಮಾಂಡ್ ಕಾಂಗ್ರೆಸ್ ಏನೇನು ಮಾಡಿದೆ ಇದುವರೆಗೂ, ಶತ್ರುಗಳಿಗೆ ಸಿಎಂ ತಪ್ಪು ಸಂದೇಶವನ್ನು ಕೊಟ್ಟು ಶತ್ರು ಸ್ನೇಹವನ್ನು ಬೆಳೆಸ್ತಾ ಇದ್ದಾರೆ ಅನ್ನುವ ಆರೋಪವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಇಡೀ ಕಾಂಗ್ರೆಸ್ ಆಂಧ್ರ ಜನತೆಗೂ ಕೂಡ ಮೋಸವನ್ನು ಮಾಡಿದೆ, ಅನೇಕ ವಿಷಯಗಳಲ್ಲಿ ತನ್ನ ಟ್ಯಾಕ್ಟಿಕ್ಸನ್ನು ಬಳಸ್ಕೊಂಡಿದೆ. ನೀಲಂ ಸಂಜೀವ್ ರೆಡ್ಡಿ ಅವರಿಂದ ಹಿಡಿದು ಅನೇಕರನ್ನ ತನ್ನ ಒಳಿತಿಗಾಗಿ ಬಳಸ್ಕೊಂಡಿದೆ, ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡು ನಂತರ ಅವರನ್ನು ತುಳಿದಿದೆ ಅನ್ನೋ ಮಾತುಗಳನ್ನು ಹೇಳಿದರು. ಕರ್ನಾಟಕದ ಸಿಎಂ ಸಿದ್ದರಾಮಯ್ಯನವರೇ, ಸತ್ಯ ಹೇಳಿ ಕಾಂಗ್ರೆಸ್ ಜೀವಿತಾವಧಿ ಒಂದೇ ಕುಟುಂಬದ ಬೆಳವಣಿಗೆಗೆ ಸೀಮಿತವಾಗಿದೆ, ಆದರೆ ಅವರು ಯಾರನ್ನೂ ಕೂಡ ಮೇಲೆ ಬರೋದಕ್ಕೆ ಬಿಡೋದಿಲ್ಲ ಅನ್ನುವಂತಹ ಮಾತುಗಳನ್ನು ತಮ್ಮ ಶಬ್ದಗಳಲ್ಲಿ ವಿವರಣೆಯನ್ನು ಕೂಡ ಕೊಟ್ಟರು. ಶಾಂತಿ ಸಂದೇಶವನ್ನು ಸಾರೋ ಬದಲು ಮಿಥ್ಯದ ಸಂದೇಶವನ್ನು ಸಾರ್ತಾ ಇದ್ದಾರೆ ಕರ್ನಾಟಕದ ಸಿಎಂ. ಅಲ್ಲಿ ಹೋಗಿ ಬಂದ ನಂತರ ಅಲ್ಲಿನ ವಾಸ್ತವ ಚಿತ್ರಣ ನನಗೆ ಗೊತ್ತಾಗಿದೆ ಅನ್ನುವಂತಹ ಮಾತುಗಳನ್ನು ಲೋಕಸಭೆಯಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಹೇಳಿದಂತಹದು. ಕರ್ನಾಟಕದ ಪ್ರಜಾಪ್ರಭುತ್ವದ ಬಗ್ಗೆ ಲೋಕಸಭೆಯಲ್ಲಿ ಮೋದಿ ತಮ್ಮ ಮಾತುಗಳಲ್ಲಿ ವಿವರಿಸಿದ್ದಾರೆ. 12ನೇ ಶತಮಾನದಲ್ಲೇ ಪ್ರಜಾಪ್ರಭುತ್ವ ವ್ಯವಸ್ಥೆ ಇತ್ತು, ಬಸವಣ್ಣನವರ ಮಹಾಮನೆಯಲ್ಲಿ ಲೋಕಸಭೆಯಂತಹ ಏನು ಮಾತುಗಳು ನಿರ್ಣಯಗಳು ವ್ಯಕ್ತವಾಗ್ತಾ ಇದ್ವು. ಆದರೆ ಲೋಕಸಭೆಯನ್ನು ಪ್ರಜಾಸತ್ತಾತ್ಮಕ ಪ್ರಜಾತಂತ್ರವನ್ನು ಕಾಂಗ್ರೆಸ್ ಹಾಳುಗೆಡವಿದೆ ಅನ್ನುವಂಥದ್ದು ಹೇಳಿದ್ರು. ಇದಕ್ಕೆ ಅನುಭವ ಮಂಟಪದ ಏನು ಮಾತುಗಳು ನಡೀತಾ ಇದ್ವು ಅಂತಹ ಒಂದು ಕಾಲದಲ್ಲಿ 12ನೇ ಶತಮಾನದಲ್ಲಿ ನಡೀತಾ ಇದ್ದಂಥ ಮಾತುಗಳಿಗೆ ಈಗ ಅಲ್ಲಿ ಬೆಲೆ ಇಲ್ಲ. ಬೇಕಂತ ಕೇವಲ ಮಾತಿಗೋಸ್ಕರ ಜನರನ್ನು ಮರಳು ಮಾಡೋದಕ್ಕೋಸ್ಕರ ಮಾತುಗಳನ್ನು ಆಡ್ತಾರೆ, ಅದು ಯಾವುದು ಕೂಡ ಈಡೇರೋದಿಲ್ಲ. ಸೊ ಹೀಗಾಗಿ ಕಾಂಗ್ರೆಸ್ ಅತ್ಯಂತ ಭ್ರಷ್ಟವಾಗಿ ಕೂತಿದೆ. 70 ವರ್ಷಗಳ ದುರಾಡಳಿತ ಏನಿದೆ, ಸೊ ಅದರಿಂದ ಆ ಮಾಡಿದಂಥ ಪಾಪದಿಂದ ಇವತ್ತು ಜನ ತೆರಿಗೆ ಕಟ್ಟುವಂತಾಗಿದೆ. ಕಾಶ್ಮೀರ ಹಾಗೂ ಜಮ್ಮು ವಿಷಯಕ್ಕೆ ಬಂದರೆ ಇವತ್ತಿನವರೆಗೂ ಇದು ಯಾಕೆ ಜ್ವಲಂತ ಸಮಸ್ಯೆ ಆಗಿದೆ ಅಂದರೆ ಅದಕ್ಕೆ ನೇರವಾಗಿ ಕಾಂಗ್ರೆಸ್ ಕಾರಣ ಅಂತ ಆರೋಪ ಮಾಡಿದರು.